ಮಗುವಿಗೆ ಹಾಲು ಕುಡಿಸುವ ಪ್ರತಿ ಸಲವೂ ನೀವು ನಿಪ್ಪಲ್ನ ಕ್ಲೀನ್ ಮಾಡ್ಕೋಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀವು ನಿಪ್ಪಲ್ನ ವಾಶ್ ಮಾಡುವಾಗ ಸೋಪ್ನ ಬಳಸಿ ವಾಶ್ ಮಾಡುವಾಗ ನಿಪ್ಪಲ್ನ ಸುತ್ತ ಇರುವ ಪ್ರೊಟೆಕ್ಟಿವ್ ಆಯಿಲ್ನ ಅದು ತೆಗೆದು ಬಿಡುತ್ತೆ. ಇದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಆಯಿನ್ ಮಿಲ್ಕ್ ಅಂದ್ರೆ ಮಗು ಹಾಲು ಕುಡಿದು ಉಳಿಯುತ್ತಲ್ಲ ಆ ಹಾಲು, ಮಗು ಹಾಲು ಕುಡಿದ ನಂತರ ಆ ಹಾಲಿನಿಂದ ಶುದ್ಧ ಮಾಡಿ. ನೀವು ಸೋಪು ಅಥವಾ ಬೇರೆ ಯಾವುದೇ ಪದಾರ್ಥಗಳಿಂದ ಅದನ್ನ ವಾಶ್ ಮಾಡಬಾರದು.